Hey, welcome to my channel Live What You Love, and this is Sanjay Ramesh. So, ivattenappa andre Sunday belage nodidu Yelahanka kere. So, olle sankita ang tara idu. My walking path ella sagadagide. ಸೊ ಇಲ್ಲಿ ಒಂದು ಸ್ಪೆಷಾಲಿಟಿ ಏನಂದರೆ ಇಲ್ಲಿ ಮೀನು ಮಾರ್ತಾರೆ ಫ್ರೆಶ್ಶಾಗಿ ಕೆರೆಯಿಂದ ಹಿಡಿದು ಇಲ್ಲೇ ಮಾರ್ತಾರೆ ಸೊ ಸಖತ್ ಫ್ರೆಶ್ ಆಗಿರತ್ತಂತ ತುಂಬ ಜನ ಹೇಳಿದ್ದಾರೆ ಸೊ ಬಂದೇನೆ ನೋಡೋಣ ಹೆಂಗಿರತ್ತಂತ ನೋಡಿ ಇದೆ ಕೆರೆ ನೋಡಿ ಇದು ವಾಕಿಂಗ್ ಪಾತ್ ಇದು ಒಂದು 4 kilometers ಟು 5 kilometers ಆಗುತ್ತೆ ಒಂದು ಫುಲ್ ರೌಂಡ್ ಹೊಡೆದ್ರೆ ಸೊ ಬೆಳಗ್ಗೆ ಬೆಳಗ್ಗೆ ವಾಕಿಂಗ್ ಜಾಗಿಂಗ್ ಮಾಡೋಕ್ಕೆ ಒಳ್ಳೆ ಜಾಗ ಯಲಹಂಕ ಅಕ್ಕಪಕ್ಕ ಇರೋರಿಗೆಲ್ಲ ಬೆಸ್ಟ್ ಪ್ಲೇಸ್ ನೋಡಿ ಸನ್ ಇವಾಗ ತಾನೇ ಹುಡ್ತಾ ಇದೆ ಸಕ್ಕದ ಕಾಣ್ತಾ ಇದೆ ನೋಡಿ ಇದೊಂದು ದೇವಸ್ಥಾನ ಒಳಗಡೆನೇ ಇದೆ ಸ್ವಲ್ಪ ಮಡ್ ರೋಡ್ ಇರುತ್ತೆ ಇನ್ನು ಸ್ವಲ್ಪ ಈ ಥರ ಟ್ರ್ಯಾಕ್ ಇರುತ್ತೆ ಸೊ ಅರ್ಧ ಟ್ರ್ಯಾಕ್ ಅರ್ಧ ಮಡ್ ರೋಡ್ ಮೇ ಬಿ ಇನ್ನೂ ಕಂಪ್ಲೀಟ್ ಮಾಡ್ತಾರೆ ಅನ್ಸುತ್ತೆ ಅಕ್ಕಪಕ್ಕ ಎಲ್ಲ ಮನೆಗಳಿದೆ ಇವರಿಗೆಲ್ಲ ಒಳ್ಳೆ ವ್ಯೂ ಆ್ಯಕ್ಚುಲಿ ಇಲ್ಲಿರೋರಿಗೆಲ್ಲ ಒಳ್ಳೆ ವ್ಯೂ ಲೇಕ್ ವ್ಯೂ ಸಕದಾಗಿದೆ ಸೊ ಎಲ್ಲರೂ ಮಾಸ್ಕ್ ಹಾಕ್ಕೊಂಡೆ ಜಾಗಿಂಗ್ ವಾಕಿಂಗ್ ಎಲ್ಲ ಮಾಡ್ತಾಯಿದ್ದಾರೆ ಒಳ್ಳೇದಲ್ಲ ಅದು ಬಟ್ ಸ್ಟಿಲ್ ಏನು ಮಾಡೋಕ್ಕಾಗಲ್ಲ ಸಿಚುವೇಶನ್ ಹಂಗಿದೆ ಸೊ ನೋಡೋಣ ಫಿಶ್ ಇನ್ನೂ ನಡಿಬೇಕು ನಾವು ಎಂಟ್ರೆನ್ಸಿಂದ ಆಲ್ಮೋಸ್ಟ್ ಲೈಕ್ 3 kilometers ಒಂದು 2 kilometers ನಡೆದಿದ್ದೀವಿ ಇನ್ನೊಂದು 1 kilometer ಇದೆ ಹೋಣ ಹೆಂಗಿರತ್ತೆ ಅಂತ ತೋರಿಸ್ತೀನಿ ಬನ್ನಿ ಅಲ್ಲೇ ಮೀನುಗಳು ತಗೊಂಡು ಬರ್ತಾ ಇದ್ದಾರೆ ಸೊ ನೋಡಿ ಇಲ್ಲಿ ಬೆಳಗ್ಗೆನೆ ಬ್ಯಾಗ್ ಇಟ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಮೀನು ತರೋಕ್ಕೇನೆ ಸೊ ಇಲ್ಲಿಬ್ಬರು ಪಾಸ್ ಆದರು ಫ್ರೆಶ್ ಆಗಿರೋ ಮೀನು ನನಗೆ ಕಾಣ್ತಾ ಇತ್ತು ನೋಡೋಣ ಬನ್ನಿ ಹೆಂಗಿರುತ್ತೆ ಅಂತ ಲೋಟಸ್ ನೋಡಿ ಸಕದಾಗಿದೆ ವಾ 4 lotus ಇದೆ ಪಿಂಕ್ ಕಲರ್ ಅದ್ರ ಜೊತೆ ಬ್ಯಾಕ್ಗ್ರೌಂಡ್ ನೋಡಿ ಹೆಂಗಿದೆ ಸೂಪರ್ ಒಂದು ಮಿನಿ ಸಾಂಕಿ ಟ್ಯಾಂಕೆ ಅನ್ಬೋದು ಮಿನಿ ಏನು ಸಾಂಕಿ ಟ್ಯಾಂಕ್ ಅಷ್ಟೇ ಇದೆ ಸೊ ನೋಡಿ ಇಲ್ಲೇ ಫಿಶಿಂಗ್ ಮಾಡೋದು ಸ್ಟೆಪ್ಸ್ ಇದೆ ಹಿಡಿದ್ಬಿಟ್ಟು ಹೋಗ್ತಾರೆ ನೋಡಿ ದೋಣಿ ಥರ ತೆಪ್ಪ ಥರ ಇದೆಯಲ್ಲ ಈ ಬೋಟಲ್ಲಿ ಹೋಗಿ ಫಿಶಿಂಗ್ ಮಾಡಿ ಇಲ್ಲಿ ಸೇಲ್ ಮಾಡ್ತಾರೆ ನೋಡಿ ಇಲ್ಲಿ ಜನ ಒಂದಷ್ಟು ಕಾಯ್ತಾ ಇದ್ದಾರೆ ಎಲ್ಲ ಮೀನಿಗೆ ಸೊ ಬನ್ನಿ ಹೋಗೋಣ ಏನೇನು ಮೀನಿದೆ ಅಂತ ನೋಡೋಣ ನೋಡಿ ಮೀನುಗಳೆಲ್ಲ ಮಾರ್ತಾ ಇದ್ದಾರೆ ದೊಡ್ಡ ಮೀನು ಯಾಕೆ ಸರ್ ಯಾಕೆ ಇದು ಯಾವ ಕೆರೆ ಸರ್ ಇದು ಇಲ್ಲನಾ ಜಿಲೇಬಿ ಬಿಟ್ರೆ ಯಾವ್ದಿದೆ ಇನ್ನ ಜಿಲೇಬಿ ಬಿಟ್ರೆ ಇನ್ನು ಯಾವ್ದಿದೆ
ರೋಹು ಇದೆಯಾ? ರೋಹು ಅದು ತೋಮತ ಏನ್ ಮಾಡೋಣ? ಸೊ ಕಟ್ಲ ಯಾವ್ದಿದೆ, ಎಷ್ಟು ನೋಡಿ ಒಂದು ಅಲ್ಲ, ಎಷ್ಟು ಎಷ್ಟು ಕೆ ಜಿ ಇದೆ ಅದು? 3 ಕೆಜಿ 4 ಕೆಜಿ ಅಷ್ಟು ಬೇಡ, ಇನ್ನೂ ಚಿಕ್ಕದಿಲ್ವಾ? ಚಿಕ್ಕದು 2.5 ಅಲ್ಲ, ಅವ್ರು ಕೊಡು 2.5 ಜಾಸ್ತಿ ಆಗುತ್ತೆ. 2 ಕೆಜಿ ಕ್ಲೀನ್ ಮಾಡ್ತಾ ಇದಾರೆ. ಸೊ ನೋಡಿ, ಮೀನುಗಾರಿಕೆ ಸಹಕಾರ ಸಂಘಗಳ ಒಕ್ಕೂಟ ನಿಯಮಿತ ಅಂತ ಒಂದು ಆಫೀಸ್ ಮಾಡ್ಕೊಂಡಿದ್ದಾರೆ ನೋಡಿ. ಇಲ್ಲಿ ಕೂಪನ್ ಕೊಡ್ತಾರೆ, ಫಸ್ಟ್ ನಿಮ್ಗೆ ಯಾವ ಫಿಶ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಆಮೇಲೆ ಇಲ್ಲಿ ಹೋಗಿ ಪೇ ಮಾಡಿ ಕಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಸೊ ಇವ್ರ ಪ್ರಕಾರ ಹೇಳೋದು, ಇಲ್ಲಿಂದ ಮೀನು ಹಿಡಿದು ಮಾರ್ತಾರೆ ಅಂತ. ಅದನ್ನು ಅವ್ರ ಹತ್ರ ಕೇಳಿದೆ, ಇಲ್ಲಿ ವೀಡಿಯೋ ಮಾಡೋಂಗಿಲ್ವಂತೆ. ಸೊ ನೋಡಿದ್ರಲ್ಲ, ಇದು ಯಲಂಕಾ, ಅಲ್ಲಿ ಅಕ್ಕಪಕ್ಕ ಇದ್ದರೆ ಸ್ವಲ್ಪ ಫ್ರೆಶ್ ಮೀನು ಬೇಕು ಅಂದರೆ ಇಲ್ಲಿ ಬನ್ನಿ. ಬಟ್ ನೋಡಿ ನೋಡಿ ತಗೊಳ್ಳಿ, ಇಲ್ಲೇ ಹಿಡಿದು ಫ್ರೆಶಾಗಿ ಒಂದೊಂದು ಸರಿ ಇಲ್ಲೇ ಹಿಡಿದು ಫ್ರೆಶಾಗಿ ಇನ್ನೂ ಬದುಕಿರೋಲ್ಲೇ ಕೊಡ್ತಾರೆ. ಸೊ ಆ ಥರನೂ ತೊಗೊಂಡು ಹೋಗ್ಬೋದು. ಬಟ್ ಇವತ್ತು ಏನೋ ಎಲ್ಲ 50-50 ಥರ ಇದೆ. ಬಟ್ ಬಂದು ನೋಡಿ ಚೆಕ್ ಮಾಡಿ ತೊಗೊಳ್ಳಿ, ಚೆನ್ನಾಗಿರುತ್ತೆ ಅಂತ ತುಂಬ ಜನ ಹೇಳಿದ್ದಾರೆ. ಹೆವಿ ಡಿಸಪಾಯಿಂಟ್ಮೆಂಟ್, ಫಿಶ್ ಸಿಗಲಿಲ್ಲ. ಆ ಫಿಶ್ ಇತ್ತು ಬಟ್ ನನಗೆ ಬೇಕಾಗಿರೋ ಕ್ವಾಂಟಿಟಿ ಸಿಗಲಿಲ್ಲ, ಎಲ್ಲ ಜಾಸ್ತಿನೇ ಇತ್ತು. ಸೊ ಒಂದು ತೊಗೊಂಡ್ರೆ ಫುಲ್ ತೊಗೊಂಡ್ಬೇಕು. ಸೊ ನನಗೆ ಬೇಕಾಗಿದ್ದು 1 ಕೆಜಿ ಹಂಗೆ, ಬಟ್ ಎಲ್ಲ ಅಲ್ಲಿ 3 ಕೆಜಿಸ್ 5 ಕೆಜಿಸ್ ಹಂಗೆ ದೊಡ್ಡ ದೊಡ್ಡ ಫಿಶಸ್ ಇತ್ತು. ಸೊ ನೋಡೋಣ ನೆಕ್ಸ್ಟ್ ಎಲ್ಲಾದರೂ ಸಿಗತ್ತಾ ಅಂತ. ಸಂಡೇ ಗೊತ್ತಲ್ಲ, ಹೆವಿ ಕ್ರೇವಿಂಗ್ಸ್ ಇರುತ್ತೆ, ಏನೋ ತಿನ್ನಬೇಕು ಅಂತ. ಬಟ್ ಸೊ ನೋಡೋಣ, ಬೇರೆ ಕಡೆ ಎಲ್ಲಾದರೂ ಸಿಕ್ಕಿದ್ರೆ ತೊಗೊಂಡೋಗ್ತೀನಿ. ಸೊ ಇದೊಂದು ನೋಡಬೇಕಾಯ್ತು, ಎಕ್ಸ್ಪೀರಿಯೆನ್ಸ್ ನೋಡಬೇಕಾಯಿತ್ತು. ಲೈಕ್ ಲೇಕ್ ಇದು ಯಲಂಕ ಲೇಕ್, ಸೊ ಲೇಕ್ ವಾಟರ್ ಫಿಶ್ ಫ್ರೆಶ್ ಆಗಿ ಹಿಡ್ಕೊಡ್ತಾರೆ ಅಂದರೆ ಸ್ವಲ್ಪ ಎಕ್ಸೈಟ್ಮೆಂಟ್ ಇರುತ್ತಲ್ಲ. ಸೊ ಅದಿರಲಿಲ್ಲ, ನೋಡೋಣ. ಸೊ ಇಲ್ಲೊಂದು ಸ್ಪಾಟಿಗೆ ಬಂದಿದ್ದೀನಿ, ಇಲ್ಲಿ ಫಿಶ್ ಮಾಡ್ತಾರಂತೆ. ನಮ್ಮ ಚಿಕ್ಕಪ್ಪ ಹೇಳಿದ್ರು ಇಲ್ಲಿ ಸರದ ಇರುತ್ತೆ, CRPF ಇದು ನೋಡಿ, ಇದೆಲ್ಲ ಫುಲ್ CRPF. ಸೊ ದೊಡ್ಡಬಳ್ಳಾಪುರ ರೋಡ್ CRPF ಎದುರುಗಡೆನೇ ಇಟ್ಕೊತಾರೆ. CRPF ಇದು ಒಂಚೂರು ಮುಂದೆ ಬಂದು ಇದ್ರೆ ಕಾಣುತ್ತೆ ನೋಡಿ. ಸೊ ಈ ಔಟ್ಲೆಟಲ್ಲಿ ಎರಡು ಮಿಕ್ಸ್ ಇತ್ತು, ಸೀ ಫುಡ್ಡು ಇತ್ತು ಸ್ವಲ್ಪ, ಪ್ರಾನ್ಸ್ ಅದು ಇದೆಲ್ಲ, ಮತ್ತು ಫ್ರೆಶ್ ವಾಟರ್ ಫಿಶ್ ಇತ್ತು ನೋಡಿ. ಇದು ಕಾಟ್ಲಾ, ಆ್ಯಂಡ್ ಇದು ರೂಪ್ಚಂದ್ ಅಂತಾರಲ್ಲ, ಸೊ ರೂಪ್ಚಂದ್ ಫಿಶ್ ಇದು. ಆ್ಯಂಡ್ ಇದು ಇಂಡಿಯನ್ ಬಾಸಾ, ಸೊ ಕಬಾಬ್ ಕ್ಯೂಬ್ಸ್ ಎಲ್ಲ ಬೋನ್ಲೆಸ್, ಆಲ್ಮೋಸ್ಟ್ ಬೋನ್ಲೆಸ್ ಇರುತ್ತೆ. ಇದು ರೋಹು, ಆ್ಯಂಡ್ ನಾನು ತೊಗೊಂಡಿದ್ದು ಕಾಟ್ಲಾ ಫಿಶ್. ಸೊ ಇದು 1.5 ಕೆಜಿ ಇತ್ತು, ಇದು ಫ್ರೆಶ್ ವಾಟರ್ ಫಿಶ್ ಇದು. ಸೊ 1.5 ಕೆಜಿ ಇತ್ತು, ಎಲ್ಲ ಕ್ಲೀನೆಲ್ಲ ಮಾಡಿ ವೇಸ್ಟೇಜ್ ಎಲ್ಲ ಹೋದ್ಮೇಲೆ ಸಮ್ವೇರ್ ಅರೌಂಡ್ 1-1.2 ಕೆಜಿಸ್ ಬರುತ್ತೆ. ಸೊ ನನಗೆ ಬೇಕಾಗಿದ್ದು ಅಷ್ಟೇ. ಸೊ ಫಿಶ್ ಫ್ರೆಶ್ ಆಗಿಲ್ವ ಅಂತ ಚೆಕ್ ಮಾಡಬೇಕಂದ್ರೆ 2 ಪಾಯಿಂಟ್ ನೆಪ್ಪ ಇಟ್ಕೊಳ್ಳಿ. ಫಸ್ಟು ಫಿಶ್ನ ಕೈಯಲ್ಲಿ ಇಟ್ಕೊಂಡು ನೋಡಿ, ಗಟ್ಟಿಯಾಗಿರಬೇಕು, ತುಂಬ ಸಾಫ್ಟಾಗಿದ್ದರೆ ಅದು ಅಷ್ಟೊಂದು ಫ್ರೆಶ್ ಆಗಿರಲ್ಲ. ಮತ್ತು ಗಿಲ್ಸ್ ಇದೆಯಲ್ಲ, ಅದನ್ನು ಓಪನ್ ಮಾಡಿ ಒಳಗಡೆ ನೋಡಿ, ಒಳಗಡೆ ರೆಡ್ ಆಗಿರಬೇಕು. ಸೊ 2 ಪಾಯಿಂಟು ಚೆಕ್ ಆದರೆ ದೆನ್ ಯುವರ್ ಫಿಶ್ ಇಸ್ ವೆರಿ ಫ್ರೆಶ್ ಅಂತ. ಸೊ ಆ ಫ್ರೆಶ್ ಫಿಶ್ನ ಮನೆಗೆ ತೊಗೊಂಡೋಗಿ ಒಳ್ಳೆ ನಾಟಿ ಮೀನು ಸಾರು, ನಾಟಿ ಕೋಳಿ ಸಾರು ಹೆಂಗೆ ಟೇಸ್ಟ್ ಇರುತ್ತೋ ಅದೇ ಥರ ನಾಟಿ ಮೀನು ಸಾರು ಮಾಡಿದರೆ ಅದೇ ಟೇಸ್ಟು, ಡಿಫ್ರೆಂಟ್ ಲೆವೆಲೆಲ್ಲ ಇರುತ್ತೆ. ಸೊ ತಿನ್ಬಿಟ್ಟು ನೋಡಿ. ಸೊ ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ. ಅಂಟಿಲ್ ದೆನ್ ಗೊತ್ತಲ್ಲ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡಿ ಎಲ್ಲರಿಗೂ. ಟೇಕ್ ಕೇರ್ ಆ್ಯಂಡ್ ವ್ಯಾಕ್ಸಿನೇಷನ್ ಹಾಕ್ಸ್ಕೊಳ್ಳಿ, ಗೊತ್ತಿಲ್ಲದೆ ಇರೋರು ಗೈಡ್ ಮಾಡಿ. ಆ್ಯಂಡ್ ಆಲ್ಸೋ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ. ಬಾಯ್.